subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಎಳ್ಳುದು ಜ್ಯೂಸ್, ಎಳ್ಳು ಬರುತ್ತಲ್ಲ ಯಾಕಂದರೆ ಈ ಸಮ್ಮರಲ್ಲಿ ಅದು ಕುಡಿದ್ರೆ ತುಂಬ ಸೂದಿಂಗ್ ಆಗುತ್ತೆ ಬಾಡಿಗೆ ಮತ್ತು ಕೂಲ್ ಆಗುತ್ತೆ. ಅರ್ಧ ಕಪ್ ಎಳ್ಳನ್ನ ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಕೊಳ್ಳಿ. ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಒಂದು ಗಂಟೆ ತನಕ ನೆನೆಸಿಡಿ. ಆಮೇಲೆ ಅದನ್ನು ಮಿಕ್ಸಿ ಬೌಲಿಗೆ ಹಾಕ್ಬಿಟ್ಟು ಅಷ್ಟು ನೀರು ಇವಾಗ ಸಾಕು, ಬೇಕಾದರೆ ಅಡಿಷ್ನಲ್ ಹಾಕ್ಕೊಳ್ಳಿ. ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಗ್ರೈಂಡ್ ಮಾಡಿ ಫೈನಾಗಿ. ಈಗ ನೋಡಿ ಎಷ್ಟು ಫೈನಾಗಿ ಗ್ರೈಂಡ್ ಆಯ್ತು ನೋಡಿದ್ರೆ. ಅದಕ್ಕೆ ಇವಾಗ 3 ಟೇಬಲ್ ಸ್ಪೂನ್ ಚಾಪ್ ಮಾಡಿದಂಥ ಬೆಲ್ಲ ಹಾಕ್ಕೊಳ್ಳಿ. ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮತ್ತು ಗ್ರೈಂಡ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಒಳ್ಳೇದಾಗಲ್ಲ, ಇದು ಚೆನ್ನಾಗಿ ಮಿಕ್ಸ್ ಆಗಿ ಬರುತ್ತೆ ನೋಡಿ, ಪರ್ಫೆಕ್ಟಾಗಿ ಗ್ರೈಂಡ್ ಆಗಿದೆ. ಇದನ್ನು ಇವಾಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ ಮಿಕ್ಸಿ ತೊಳೆದಿದ್ದ ನೀರನ್ನು ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಳ್ಳಿ. ನೋಡಿ ಹಾಕಿದ್ದೀನಿ ನಾನು, ಚೆನ್ನಾಗಿ ಅದಕ್ಕೊಂದು ಮಿಕ್ಸ್ ಕೊಡಿ. ಈಗ ಅದಕ್ಕೆ ಏಲಕ್ಕಿ ಪೌಡ್ರ್ 1 ಟೀಸ್ಪೂನ್ ಹಾಕ್ಕೊಳ್ಳಿ. ಅದನ್ನು ಅಷ್ಟೇ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ. ಈಗ ಅದಕ್ಕೆ ಅಮೂಲ್ ತಾಜಾ ಮಿಲ್ಕ್ ಬರುತ್ತಲ್ಲ 200 ml ಸ್ಯಾಚೆಟ್ಟು, ಅದು ನೋಡಿ ಒಂದು ಹಾಕಿದ್ದೀನಿ. ಈಗ ಕೂಲ್ ಮಾಡಿಟ್ಟಿದ್ದೀನಿ, ತಂದುಬಿಟ್ಟು ಫ್ರಿಡ್ಜಲ್ಲಿ ಅದನ್ನು ಹಾಕಿದ್ದೀನಿ. ಮತ್ತು ಇನ್ನೂ ಒಂದು ಪೌಚ್ ಹಾಕ್ಕೊಂಡ್ಬಿಡಿ, ಯಾಕಂದರೆ 400 ml ಅರೌಂಡ್ ನಿಮಗೆ 525 ml ತನಕ 3 ಗ್ಲಾಸು ಜ್ಯೂಸ್ ಸಿಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡಿ, ಅದಕ್ಕೊಂದು ಮಿಕ್ಸ್ ಮಾಡಿ ಮತ್ತು ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಐಸ್ ಕ್ಯೂಬ್ಸ್ ಹಾಕ್ಬಿಟ್ಟು ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಲೇಟರ್, ಬಾಯ್.